ನಮಸ್ತೆ ವೀಕ್ಷಕರೇ. ಇಂದು ದಾವಣಗೆರೆ ಜಿಲ್ಲೆ ದಾವಣಗೆರೆ ಬೆಣ್ಣೆಯ ನಗರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ನೀಡತಕ್ಕಂಥ ವಿಶೇಷತೆ, ಭೇಟಿ ನೀಡತಕ್ಕಂಥ ಮೂಲ, ಭೇಟಿ ನೀಡತಕ್ಕಂಥ ಕಾನ್ಸೆಪ್ಟ್, ಲೋಕಸಭಾ ಚುನಾವಣಾ ಯಾತ್ರಾ, ದಾವಣಗೆರೆ ಬೆಣ್ಣೆಯ ನಗರಿಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಿಜೆಪಿ, ಒಂದು ಇಂಡಿಪೆಂಡೆಂಟ್, 6 ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪಾಲಾಗಿರ್ತಕ್ಕಂಥ ಕ್ಷೇತ್ರಗಳ ಭವಿಷ್ಯಗಳನ್ನು. ಉತ್ತರ ದಕ್ಷಿಣ ಭಾಗದಲ್ಲಿ ಸತತವಾಗಿ ಕಾಂಗ್ರೆಸ್ ಗೆಲ್ತಾ ಇದೆ. ದಾವಣಗೆರೆ ನಗರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಡೌನ್ ಇದೆ. ಶಾಮೂರು ಶಿವಶಂಕರಪ್ಪ ಒಂದು ಕಡೆ, ಲಿಂಗಾಯತ ಸಮಾಜದ ಒಗ್ಗಟ್ಟು ಒಂದು ಕಡೆ, ವಿನಯ್ ಕುಮಾರ್ ಜಿ ಬಿ ಅವರು ಕುರುಬ ಸಮಾಜದಿಂದ ಈ ಕ್ಷೇತ್ರದಲ್ಲಿ ಬದಲಾವಣೆಯ ಹಾದಿ, ಬದಲಾವಣೆಯ ಯೋಜನೆ, ದಾವಣಗೆರೆಯ ಬೆಣ್ಣೆಯ ನಗರಿಯ ಕನಸಿನ ಯೋಜನೆ, ಜೂನ್ ತಿಂಗಳದ ನಂತರ ಬ್ಲೂ ಪ್ರಿಂಟಿನ ಇತಿಹಾಸ ಏನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಮಧ್ಯ ಕರ್ನಾಟಕ ಭಾಗದಿಂದ ಉತ್ತರ ಕರ್ನಾಟಕ ಭಾಗವಾಗಿರಲಿ, ಕಲ್ಯಾಣ ಕರ್ನಾಟಕ ಆಗಿರಲಿ, ಅಥವಾ ಮುಂಬೈ ಕರ್ನಾಟಕ ಆಗಿರಲಿ, ಅಥವಾ ಗೋವಾ ಕರ್ನಾಟಕ ಆಗಿರಲಿ, ಅಥವಾ ಕರಾವಳಿ ಭಾಗದಲ್ಲಿ ಆಗಿರಲಿ, ಕುರುಬ ಸಮಾಜದವರಿಗೆ ಅವಕಾಶ ಸಿಗಬೇಕು. ಕರ್ನಾಟಕದಲ್ಲಿ ಅಲ್ಲಿ ಕುರುಬ ಸಮಾಜದ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ, ಮೊದಲನೇ ಬಾರಿಗೆ 13 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ, ಈಗ ಎರಡನೇ ಬಾರಿಗೆ ಬಜೆಟ್ ಮಂಡನೆ ಮಾಡಲಿಕ್ಕೆ ಹೋಗ್ತಾ ಇರುವಂತ 2023 ಸಾಲಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಕೆಲವೊಂದಿಷ್ಟು ಎದುರಾಳಿಗಳು ಅಹಿಂದ ರಾಮಯ್ಯ, ಮುಲ್ಲಾ ಸಾಬ್ ಅತ್ಯಾದಿ ಇತ್ಯಾದಿಗಳನ್ನು ಪ್ರಶ್ನೆಗಳನ್ನು ಹಾಕ್ತಾ ಮತ್ತು ಅವರಿಗೆ ಟೀಕೆ ಮಾಡ್ತಾ ಇದ್ರು. ಯಾರಿಗೂ ಜಗ್ಲಿಲ್ಲ, ಯಾರಿಗೂ ಬಗ್ಲಿಲ್ಲ. ಅದೇ ರೀತಿ ಯುವ ನಾಯಕ, ಯುವ ಕಣ್ಮಣಿ, ಯುವ ರತ್ನ, ಇವರಿಗಾಗಿ ಯುವಗಿರಿಗೋಸ್ಕರ ದಾವಣಗೆರೆ ಬೆಣ್ಣೆಯ ನಗಿರಿಯ ಸತತವಾಗಿ ಜಿ ಎಂ ಸಿದ್ದೇಶ್ವರ ಅವರಿಗೆ ಅವಕಾಶ ಸಿಗ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನು ಬದಲಾವಣೆ ಮಾಡಬೇಕು. ಮೂರನೇ ಬಾರಿಗೆ ನರೇಂದ್ರ ಮೋದಿಯ NDA ಸರ್ಕಾರ ಕಿತ್ತೋಗಿರಬೇಕು. ಇಂಡಿಯಾ ಅಲೈನ್ಸ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಭಾರತ ಜೋಡೋ ಯಾತ್ರಾ ಕನ್ಯಾ ಟು ಜಮ್ಮುವರೆಗೆ ಮತ್ತು ಮಣಿಪಾಲ್ ಟು ಮುಂಬೈವರೆಗೆ ನ್ಯಾಯ ಯಾತ್ರಾದಲ್ಲಿ ಹೋಗ್ತಾ ಇರುವಂತ ರಾಹುಲ್ ಗಾಂಧಿಯ ಸಂಘಟನೆ, ಕರ್ನಾಟಕದ ಬಂಡೆ ಅನ್ನಿಸ್ಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವರ ಬಲ, 2013 13 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು, ಈಗ ದಾವಣಗೆರೆ ನಗರಕ್ಕೆ ವಿನಯ್ ಕುಮಾರ್ GP. ಬನ್ನಿ ವೀಕ್ಷಕರೇ, ನ್ಯೂಸ್ 43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ, ಲೋಕಸಭೆಯ ಕನಸಿನ ಯೋಜನೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಇಂದು ಅವರ ದಾವಣಗೆರೆ ನಗರದ ಮನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು. ಮತ್ತೆ ಯಾಕೆ ಬೆಂಗಳೂರು ಬಿಟ್ಟು ಈ ದಾವಣಗೆರೆನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು, ಅಥವಾ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಅವಕಾಶ ಸಿಗಬೇಕಾ ಅನ್ನೋದೇ ಈ ಸಂದರ್ಶನದ ಮೇನ್ ಕಾನ್ಸೆಪ್ಟ್ ಆಗಿದೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ದಾವಣಗೆರೆ ನಗರದ ಮತ್ತು ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಈ ಕನಸಿನ ಯೋಜನೆ ಕಾನ್ಸೆಪ್ಟ್ ಮೇಲೆ, ಕನಸಿನ ಯೋಜನೆ ಬ್ಲೂ ಪ್ರಿಂಟ್ ಮೇಲೆ ತಾವು ಏನು ನಗರಕ್ಕೆ ಭೇಟಿ ಮಾಡ್ತಾ ಇದ್ದೀರಿ, ವಿಧಾನಸಭೆಗಳಿಗೆ ಭೇಟಿ ಮಾಡ್ತಾ ಇದ್ದೀರಿ, ಮತ್ತೆ ನಮ್ಮ ಲೋಕಸಭೆ ಚುನಾವಣೆಯ ಲೋಕಸಭೆ ಚುನಾವಣಾ ಯಾತ್ರಾ ಮತ್ತು ಕನಸಿನ ಯೋಜನೆ ಕಾನ್ಸೆಪ್ಟ್ ಮೇಲೆ ಅವಕಾಶ ಮಾಡಿಕೊಟ್ಟಿದ್ರಿ ಸರ್, ಏನ್ ಅನ್ಸುತ್ತೆ ನಿಮ್ಗೆ ಬೆಂಗಳೂರು ಬಿಟ್ಟು ದಾವಣಗೆರೆಗೆ ಬಂದು ದಾವಣಗೆರೆಯಲ್ಲಿ ಸ್ಪರ್ಧೆ ಮಾಡೋದು, ಒಂದ್ ಕಡೆ ಲಿಂಗಾಯತ್ ಸಮಾಜ, ಒಂದ್ ಕಡೆ ಕುರುಬ ಸಮಾಜ, ಮತ್ತೆ ಕುರುಬ ಸಮಾಜದ ಟಿಕೆಟ್ ಕೇಳ್ತಾ ಇದ್ರಿ, ಯಾಕೆ ಕುಟುಂಬ ರಾಜಕಾರಣಕ್ಕೆ ಕೊಡಬಾರ್ದು, ಒಂದು ಬೇರೆ ಹೊರಗಿನರಿಗೆ ಕೊಡಿ ಅಂತ ನೀವು ಆ ಬೇಸಸ್ ಮೇಲೆ ಹೋಗ್ತಾ ಇದ್ರಿ, ಏನು ಸರ್ ನಿಮ್ ಮೂಲ ಅಜೆಂಡಾ? ಮೊದಲನೇದಾಗಿ ನಾನು ಬೆಂಗಳೂರಿಂದ ಬಂದಿಲ್ಲ, ನಮ್ಮೂರೇ ದಾವಣಗೆರೆ. ದಾವಣಗೆರೆಯಿಂದ ಸುಮಾರು 8 ಕಿಲೋಮೀಟ್ರ್ ಕಕ್ಕರಗೊಳ್ಳ ಅಂತ ಗ್ರಾಮ, ಅಲ್ಲೇ ಹುಟ್ಟು ಬೆಳೆದಿದ್ದು. ಬೆಂಗಳೂರು ಎಲ್ಲರೂ ಹೋಗೋ ಥರ, ಇಲ್ಲಿ ದಾವಣಗೆರೆಯಲ್ಲೇ ತುಂಬಾ ಚೆನ್ನಾಗಿರೋ ಕಾಲೇಜ್ ಇದ್ದಿದ್ರೆ, ಉದ್ಯೋಗಕ್ಕೆ ಅವಕಾಶ ಇದ್ದಿದ್ರೆ ನಾನು ದಾವಣಗೆರೆಯಲ್ಲೇ ಉಳ್ಕೊಂಡು ನನ್ನ ಶಿಕ್ಷಣ ಮುಗಿದ್ಮೇಲೆ ಎಲ್ಲ ಇಲ್ಲೇ ಮುಗಿಸ್ಬಿಡ್ತಾ ಇದ್ದೆ, ನನ್ನ ಜೀವನ ಇಲ್ಲೇ ಕಟ್ಕೊಂತ ಇದ್ದೆ. ಅವಕಾಶಗಳು ಇರಲಿಲ್ಲ. ಹಂಗಾಗಿ ಬೆಂಗಳೂರಿಗೆ ಹೋಗಿ ಹೈಯರ್ ಎಜುಕೇಷನ್ ಮಾಡಿ ಅಲ್ಲಿ ಕೆಲಸ ಸಿಕ್ತು. ಕೆಲಸ ಬಿಟ್ಟೆ, ಎರಡು ಸರ್ಕಾರಿ ನೌಕರಿ ಬಿಟ್ಟಿದ್ದೀನಿ. PDO ಆಗಿದ್ದೆ, KAS ಆಗಿತ್ತು, IAS ಕೂಡ 2 ಮಾರ್ಕ್ಸಲ್ಲಿ ಮಿಸ್ ಆಗಿತ್ತು. ಆ ನಂತರ ನಂದೇ ಆದ ಒಂದು ಸ್ವಂತ ಒಂದು ಇನ್ಸ್ಟಿಟ್ಯೂಷನ್, IAS ಕೋಚಿಂಗ್, ಇನ್ಸೈಡ್ಸ್ IAS ನ ಬೆಂಗಳೂರಲ್ಲಿ ಕಟ್ಟಿ ಬೆಳೆಸಿ ಇವತ್ತು ದೇಶದ ಬೇರೆ ಬೇರೆ ಭಾಗದಲ್ಲಿ ಒಂದು ರೀತಿ MR ಬೆಳೆದಿದೆ ಅದು. ಅದಾದ್ಮೇಲೆ ಒಂದು ಸಮಾಜ ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡಿದ್ಮೇಲೆ ನನಗನ್ನಿಸ್ತು, ಇವಾಗ ನನ್ನ ಹತ್ರ ಸಾಕಷ್ಟು ಸಮಯ ಇದೆ, ಸಾಕಷ್ಟು ಹೆಸರು ಮಾಡಿದ್ದೀನಿ, ಸಾಕಷ್ಟು
ವಿದ್ಯಾರ್ಥಿಗಳನ್ನ ಸಂಪಾದಿಸಿದ್ದೀನಿ, ಸಾಕಷ್ಟು ವಿದ್ಯಾರ್ಥಿಗಳನ್ನ ಐ ಎ ಎಸ್ ಅಧಿಕಾರಿಗಳನ್ನಾಗಿ ಮಾಡಿದ್ದೀನಿ. ಇವಾಗ ನಮ್ಮೊಳಗೆ ಏನಾಗ್ತದೆ ಅಂದ್ರೆ ಜಾಸ್ತಿ ಕೆಲಸ ಮಾಡ್ತಾ ಬೆಳೀತಾ ಬೆಳೀತಾ ನಮ್ಮ ಸಾಮರ್ಥ್ಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ನಾನು ಈಗ ಮಾಡ್ತಾರ ಕೆಲಸಕ್ಕಿಂತ ಇನ್ನೂ 100 ಪಟ್ಟು ಜಾಸ್ತಿ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಹೋಗ್ತದೆ. ಯಾಕಂದ್ರೆ ಆ ಅನುಭವ ನಿಮಗೂ ಬಂದಿರ್ತದೆ, ಇಲ್ಲಿ ತನಕ ಬಂದಿದ್ದೀರಿ ಅಂತಂದ್ರೆ, ರೈಟ್? ಸೊ ಹಾಗಾಗಿ ರಾಜಕೀಯ ಆಯ್ಕೆ ಮಾಡ್ಕೊಂಡು ನಾನು ಚಿಕ್ಕದಾಗಿ ಏನು ಸಮಾಜ ಸೇವೆ ಮಾಡ್ತಾ ಇದ್ದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಂದು ನಮ್ಮ ಹುಟ್ಟೂರು ನನ್ನ ಹುಟ್ಟೂರು ದಾವಣಗೆರೆಗೆ ಬಂದು ಇವತ್ತು ಲೋಕಸಭಾ ಕ್ಷೇತ್ರದ ಅಂದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆದು ಅದರಿಂದನೇ ಗೆದ್ದು ಇವತ್ತು ಪ್ರತಿನಿಧಿಯಾಗಿ ಡೆಲ್ಲಿಗೆ ಹೋಗಿ ದಾವಣಗೆರೆಯ ಸಮಗ್ರ ಅಭಿವೃದ್ಧಿ ಮಾಡಬೇಕಂತ ಒಂದು ಕನಸು ಇಟ್ಕೊಂಡು ಬಂದಿದ್ದೀನಿ. ಆಮೇಲೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀರಿ, ಮಾತಾಡೋಣ ಅದು ಯೋಜನೆ ಏನು ಅಂತಂದು. ಇನ್ನೊಂದು ಎರಡನೇದು ಹೇಳಿದ್ರಿ ಕುಟುಂಬೇತರ ಅಂತಂದು, ನೀವು ಒಂದು ಕುಟುಂಬ ಇದೆ ಇಲ್ಲಿ, ಆ ರೀತಿ ಏನು ಕಾನ್ಸೆಪ್ಟ್ ಏನಿಲ್ಲ ಇಲ್ಲಿ ರಾಜಕಾರಣದಲ್ಲಿ. ನನಗನ್ಸದೇನಪ್ಪ ಅಂತಂದ್ರೆ ತುಂಬಾ ಜನ ಧೈರ್ಯ ಮಾಡಲ್ಲ. ಧೈರ್ಯ ಮಾಡಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಮುಂದೆ ಬಂದು ಅವರ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಇರೋ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಆ ಒಂದು ಸ್ಮಾರ್ಟ್ ಆಗಿದ್ದು ಪ್ರಯತ್ನ ಮಾಡಿದ್ರೆ ಧೈರ್ಯದಿಂದ ಎಲ್ಲರಿಗೂ ಅವಕಾಶ ಸಿಗ್ತದೆ. ನಾನು ನೋಡಿರೋದೇನಪ್ಪ ಅಂತಂದ್ರೆ 99% ಜನ ಕಂಪ್ಲೇಂಟ್ ಮಾಡ್ತಾರೆ, ಮನೆಯೊಳಗೆ ಮಾತಾಡ್ಕೊಂತಾರೆ, ಪ್ರಯತ್ನ ಮಾಡಲ್ಲ. ನಾನು ಪ್ರಯತ್ನ ಮಾಡಿ ಮುಂದೆ ಬಂದು ಅದರಲ್ಲೂ ತುಂಬಾ ಮುಂದೆ ಬಂದಿದ್ದೀನಿ, ಎಲ್ಲ ಸರ್ವೆಯಿಂದಲೂ ನನ್ನ ಹೆಸರು ಬರ್ತಾ ಇದೆ. ಅದು ಹೊರಗಿಂದ ನೋಡೋರಿಗೆ ಏನಾಗ್ತದೆ, ಯಾರನ್ನೋ ವಿರೋಧ ಕಟ್ಕೊಂಡು ಹೋಗ್ತಿದ್ದಾರೆ, ಯಾರನ್ನೋ ಏನಂತಾರೆ, ಯಾರನ್ನೋ ಏನೋ ಈ ರೀತಿ ಲೈಕ್ ಒಂದು ಕತೆ ಕಟ್ಕೊಂಡು ಟೀಕೆಗಳು ಶುರು ಆಗುತ್ತೆ. ಆ ರೀತಿ ಏನೂ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಆ ಅವಕಾಶನ ಇಂಟೆಲಿಜೆಂಟ್ ಆಗಿ ನಾನು ಉಪಯೋಗಿಸ್ಕೊಂತ ಇದ್ದೀನಿ ಅಷ್ಟೇ. ಸರಿ ಸರ್, ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರಿ, ನನಗೆ ಪ್ರಕಾರದಿಂದ ಒಂದು ಕ್ಲಾರಿಫೈ ಕೊಟ್ಬಿಟ್ರಿ. ನಾನು ಬೆಂಗಳೂರವನು ಅಲ್ಲ, ಬೆಂಗಳೂರು ಶಿಕ್ಷಣ ಮತ್ತು ವೃತ್ತಿ ಧರ್ಮಕ್ಕಾಗಿ ನಾನು ಹೋಗಿದ್ದು ಬೆಂಗಳೂರಿಗೆ. ವರ್ಷದಿಂದ ಇರೋ ಸ್ವಂತ ಮನೆ, ರಾಜಕಾರಣಕ್ಕೆ ಬಂದದ್ದು 1 ವರ್ಷದಿಂದ ನಾವು ನಮ್ಮ ಸ್ವಂತ ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತೇವೆ. ಸರಿ ಸರ್, ದಾವಣಗೆರೆ ನಗರಕ್ಕೆ ತಾವು ಬಂದ ನಂತರ ನಿಮ್ಮ ಪೊಲಿಟಿಕಲ್ ಜೀವನ ಲೋಕಸಭೆ ಚುನಾವಣೆ ನಂತರಕ್ಕಿಂತ ನಂತರ ಅನೌನ್ಸ್ಮೆಂಟ್ ಆಗುವುದು ಇನ್ನು ದೂರ ಐತೆ, ಇನ್ನೊಂದು ತಿಂಗಳು ಇದೆ. ಏನು ತಾವು ಮೈಂಡ್ ಸೆಟ್ ನಲ್ಲಿ ಇಟ್ಕೊಂಡ್ ಬಂದ್ರಿ ನನ್ನ ದಾವಣಗೆರೆ ನಗರ ಈ ರೀತಿ ಸುಧಾರಣೆ ಮಾಡಬೇಕು? 6 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕಾಂಗ್ರೆಸ್ ಪಕ್ಷ ಆಗಿದೆ, 2 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು BJP ಒಂದು ಇಂಡಿಪೆಂಡೆಂಟ್ ಇದೆ, ಇದನ್ನ ಹೇಗೆ ನಾವು ಬದಲಾವಣೆ ಮಾಡಬೇಕು? ಮತ್ತೆ ನೀವು ಒಂದು ವಿಷಯ ಹೇಳಿದ್ರಿ ಏನ್ತೇಳಿ, ನಾನು PDO ಆಗಿದ್ದೆ ಅಂತ ಹೇಳಿದ್ರಿ. ಅವಾಗಿನ ಸಂದರ್ಭದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಇವಾಗ ಬರುವಂತಹ ಜಿಲ್ಲೆಯ ಮಟ್ಟದಲ್ಲಿ, ಪಟ್ಟಣ ಮಟ್ಟದಲ್ಲಿ ಮತ್ತು ಸಿಟಿಯ ಮಟ್ಟದಲ್ಲಿ ಬರಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಯುವಕರಿಗೆ ಹೇಳಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಿಂದ ನೀವು ಹೇಳ್ತಾ ಇರುವಂತ ಟೀಕೆ ಏನ್ ಹೇಳ್ತಾ ಇದ್ರಿ, ಯುವಕರಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ರಿ ಅದು ಬರ್ಲಿಲ್ಲ, ಈಗ ಉದ್ಯೋಗ ಕೇಳಿದ್ರೆ ಪಕೋಟ ಮಾರ್ಕೋರಿ ಅಂತ ಹೇಳ್ತಾ ಇದೀರಿ ಅಂತ ಹೇಳಿದ್ರಿ. ಅಂದ್ರೆ ನಿಮ್ ಪ್ರಶ್ನೆ ಟೋಟಲಿ ಆಲ್ ಓವರ್ ನಿಮ್ಮ ಕಾಂಗ್ರೆಸ್ ಪಕ್ಷದ ಬರೋದು. ನಂತರ ತಾವೇನ್ ಮಾಡಿದ್ರಿ, 15 ಕೋಟಿ 15 ಲಕ್ಷ ಅನ್ನುವಂತ ವಿಷಯಗಳನ್ನ ಎತ್ತಬಹುದು, ಅದನ್ನು ಕೂಡ ಬಂದಿಲ್ಲ ಅಂತ ತಾವು ಹೇಳ್ತೀವಿ. ಇವೆಲ್ಲವನ್ನು ನೋಡಿದ್ರೆ ಈ ಬಾರಿ ತಾವೇನು ಚುನಾವಣೆಗೆ ಹೋಗ್ಬೇಕಂತ ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿಯೊಂದು ಓಣಿಗೆ, ಪ್ರತಿಯೊಂದು ಕಡೆ ತಾವೇನು ವಿಸಿಟ್ ಕೊಡ್ತಾ ಇದ್ರಿ, ಏನ್ ಅನ್ಸುತ್ತೆ ನಿಮ್ಗೆಲ್ಲ ನೋಡಿದ್ರೆ? ಸರ್ವೆಯಲ್ಲಿ ನಿಮ್ ಹೆಸರು ಬರ್ಬೋದು, ಕೆಲವೊಂದಿಷ್ಟು ಜನ ಅಪೋಸಿಷನ್ ಕ್ಯಾಂಡಿಡೇಟ್ ನಿಮ್ ಜೊತೆ ಸೇವಾ ಆಕಾಂಕ್ಷಿಗಳು ಇದ್ದಂತವ್ರು ಅಂತಾರೆ, ಹೌದಪ್ಪ ದುಡ್ಡು ಕೊಟ್ಟು ಮಾಡಿಸಿರ್ಬಹುದು ಅನ್ನೋದ್ ರೀತಿ ಮಾತಾಡ್ತಾರೆ. ಆದ್ರೆ ನೀವು ಸ್ವತಃ ಫೀಲ್ಡ್ ಇದ್ದೀರಿ, ಇದ್ದಂತ ಸಂದರ್ಭದಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಈ ಫೀಲ್ಡ್ ಯಾಕೆ ಚೂಸ್ ಮಾಡ್ಕೊಂಡ್ರಿ, ಏನ್ ಯಾಕೆ MPನೇ ಆಗ್ಬೇಕಂತ ಡಿಸೈಡ್ ಮಾಡ್ಕೊಂಡ್ರಿ? ಯಾಕೆ ವಿಧಾನಸಭೆ ಕ್ಷೇತ್ರ ಇತ್ತು, ವಿಧಾನ ಪರಿಸ್ಥಿತಿ ಇತ್ತು, ಯಾಕೆ ಸರ್? ಇದರಲ್ಲಿ 2 ಪ್ರಶ್ನೆ ಇದೆ. ಮೊದಲನೇದಾಗಿ ಏನಂತೀರ ಅಂತ, ಕ್ಷೇತ್ರದಲ್ಲಿ ಸಮಸ್ಯೆಗಳು ಏನು ಅಂತ. ಮನೆ ಮನೆ ಹೋಗ್ಬಂದ್ಮೇಲೆ ಅಲ್ಲಿ ನಾನು ನೋಡ್ರಂಗೆ ನಾವು ಬರಗಾಲ ಅಂತ ಹೇಳ್ತೀವಿ. ಬರಗಾಲ ಅಂತ ಯಾವಾಗ ಹೇಳ್ತೀವಿ? ಯಾವಾಗ ಮಳೆ ಇರಲ್ಲ, ಯಾವಾಗ ಬೆಳೆ ಇರಲ್ಲ, ಅವಾಗ ಬರಗಾಲ ಅಂತ ಹೇಳ್ತೀವಿ. ಅದು ಕ್ಲೈಮೇಟಿಕ್ ಅಂತಂದ್ರೆ, ನಾನು 650 ಕಿಲೋಮೀಟರ್ಗಿಂತ ಜಾಸ್ತಿ ಪಾದಯಾತ್ರೆ ಮಾಡಿ ಸುಮಾರು 300 ಹೆಚ್ಚು ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ, ಅದಕ್ಕೂ ಮುಂಚೆ ಒಂದು 450 ಹಳ್ಳಿಗೆ ನಮ್ಮ ಕಾರಲ್ಲಿ ಹೋಗಿ ಭೇಟಿ ಕೊಟ್ಟು ಬಂದಿದ್ದೀನಿ. ನಾನು ನೋಡಿರೋ ಬರಗಾಲ ಇನ್ನೂ ಭೀಕರ ಇದೆ. ಅದು ಬೆಳೆ ಬರಗಾಲ ಅಲ್ಲ, ಅವಕಾಶಗಳ ಬರಗಾಲ ಅಂತಂದ್ಬಿಟ್ಟು. ಹಳ್ಳಿಗಳಿಗೆ ಹೋದ್ರೆ ನೀವು ದಾವಣಗೆರೆ ಸ್ಮಾರ್ಟ್ ಸಿಟಿ, ತುಂಬಾ ಸ್ಮಾರ್ಟ್ ಸಿಟಿ ಇದು, ಇಲ್ಲಿಂದ ಸ್ವಲ್ಪ ದೂರ ಹೊರಗೆ ಹೋದ್ರೆ ನೀವು ಅವಕಾಶಗಳೇ ಇಲ್ಲ ಅಲ್ಲಿ. ಏನು ಅವಕಾಶ ಇಲ್ಲಿ, ಯಾರಿಗೂ ಅವಕಾಶ ಇಲ್ಲ, ರೈತರಿಗೆ ಅವಕಾಶ ಇಲ್ಲ, ಹೆಣ್ಮಕ್ಳಿಗೆ ಅವಕಾಶ ಇಲ್ಲ, ಯಾರು ವಿದ್ಯಾವಂತರಿರ್ತಾರೆ ಅದು SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಮಾಡಿರ್ಬೋದು,
ಅದರಲ್ಲೂ ಡಿಗ್ರಿ ಮಾಡಿದ ಮಕ್ಕಳಿಗಂತೂ ಅವಕಾಶಗಳನ್ನ ಏನಿಲ್ಲ, ಜೀರೋ. ಅಥವಾ ಇನ್ಯಾವುದೋ ವರ್ಗದವ್ರಿಗೆ, ದಲಿತರಿರ್ಬೋದು ಅಥವಾ ಮೇಲ್ವರ್ಗದವ್ರು ಯಾರಾದರೂ ಆಗಿರ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಅವ್ರು ಏನು ಅನ್ನೋದಕ್ಕಿಂತ ಯಾವ ಪ್ರದೇಶದಲ್ಲಿ ವಾಸಿಸ್ತಾರೆ ಅನ್ನೋದ್ರ ಮೇಲೆ ನೋಡ್ಕೊಂಡು ಹೋದ್ರೆ ಅವಕಾಶಗಳು, ಬರಗಾಲ ಎಷ್ಟು ಭೀಕರ ಇದೆ ಅಂತಂದ್ರೆ, ಅವರೆಲ್ಲರೂ ದೇ ಆರ್ ಆಲ್ ಫೋರ್ಸ್ಡ್ ದಾವಣಗೆರೆ ಬರಬೇಕು. ಕೆಲವರು ಇನ್ನೂ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ, ಮಹತ್ವಾಕಾಂಕ್ಷೆ, ಅವರು ದಾವಣಗೆರೆ ಬಿಟ್ಟು ಇನ್ನೆಲ್ಲ ಹೋಗು, ನನ್ನಂಗೆ ದಾವಣಗೆರೆ ಬಿಟ್ಟು ಇನ್ನೊಂದು ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿ ದಾವಣಗೆರೆನಲ್ಲಿ ಎಂಜಿನಿಯರಿಂಗ್ ಮಾಡಿರೋರು ದಾವಣಗೆರೆನಲ್ಲಿ ಕೆಲಸ ಮಾಡಲ್ಲ. ದಾವಣಗೆರೆನಲ್ಲಿ ಎಂಜಿನಿಯರಿಂಗ್ ಮುಗಿಸಿರೋರು, ವಿದ್ಯಾಕಾಶ ಇದು ದಾವಣಗೆರೆ, ಅದೊಂದು ನೆನ್ಬಿಟ್ಕೊಳ್ಳಿ. ಒಳ್ಳೆ ವಿದ್ಯೆ ಸಿಗ್ತದೆ ಅಂತ ಹೇಳ್ತಾರೆ, ಒಳ್ಳೆ ವಿದ್ಯೆ ಸಿಕ್ಕ ಮೇಲೆ ಅವರಿಗೆ ಕೆಲಸ ಸಿಗ್ಬೇಕು. ಇಲ್ಲಿ ಅವಕಾಶ ಇಲ್ಲ, ಕೈಗಾರಿಕೆಗಳಿಲ್ಲ, ಉದ್ಯೋಗಗಳಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ, ಏನೂ ಇಲ್ಲ, ನಿಲ್ ಜೀರೋ. ಇಲ್ಲಿ ಆ ರೀತಿ ಬರಗಾಲ ನನ್ನ ಅನುಭವಕ್ಕೆ ಬಂದಿದ್ದು. ಆಮೇಲೆ ಅದು ನೀವು ಹಂಗೆ ಲಿಂಕ್ ಮಾಡ್ಕೊಂತ ಹೋದ್ರೆ ಕಳಪೆ ಮಟ್ಟದ ಶಿಕ್ಷಣ ಏನು ಸಿಗ್ತಾ ಇದೆ ಹಳ್ಳಿಗಳಲ್ಲಿರ್ಬೋದು ನಗರಗಳಲ್ಲಿರ್ಬೋದು, ಅದು ಕೂಡ ಲಿಂಕ್ ಆಗ್ತದೆ. ಯಾಕಂದ್ರೆ ಇಲ್ಲಿ ನಿಮಗೆ ಈ ಗುಣಮಟ್ಟದ ಅಲ್ಲದೆ ಇರೋ ಶಿಕ್ಷಣ ಪಡೆದಾಗ ಯಾವ ಕೈಗಾರಿಕೆಗಳು ಬರಲ್ಲ ಇಲ್ಲಿ. ಯಾಕಂದ್ರೆ ಟ್ಯಾಲೆಂಟ್ ಸಪ್ಲೈ ಆಗ್ಬೇಕು. ಒಬ್ಬ ಕೈಗಾರಿಕೆ ನಾನು ಐ ಟಿ ಕಂಪ್ನಿ ಇದು ಮಾಡ್ತೀನಿ ಅಂತಂದ್ರೆ ಅವನಿಗೆ ಟ್ಯಾಲೆಂಟೆಡ್ ವರ್ಕ್ ಫೋರ್ಸ್ ಬೇಕಾಗ್ತದೆ, ಅದು ಇಲ್ಲ ಇಲ್ಲಿ. ಸೊ ಶಿಕ್ಷಣದ ಕಳಪೆ ಏನಿದೆಯಲ್ಲ ಗುಣಮಟ್ಟ, ಅದು ಕೂಡ ಒಂದು ಕಾರಣ, ಇದು ಮೇಜರ್ ಪ್ರಾಬ್ಲಮ್. ಆಮೇಲೆ ರೈತರುಗಳು ಇವತ್ತು ನಾವು ನೋಡ್ತಾ ಇದ್ದೀವಿ, ಡೆಲ್ಲಿಗೆ ರೈತರು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಹೋದಾಗ ಅವರಿಗೆ ನಾವು ಅನುವು ಮಾಡಿಕೊಡ್ಬೇಕು, ಬನ್ನಿ ಮಾಡಿ ಶಾಂತಿಯುತವಾಗಿ ಮಾಡಿ ಅಂತಂದು, ಅದು ಮಾಡ್ತಾ ಇಲ್ಲ. ಚೈನಾ ಬಾರ್ಡರ್ ಅಲ್ಲಿ, ಇಂಡೋ ಚೈನಾ ಬಾರ್ಡರ್, ಇಂಡೋ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಎಷ್ಟು ಬಿಗಿ ಭದ್ರತೆ ಇದೆಯಲ್ಲ, ಅದಕ್ಕೂ 10 ಜಾಸ್ತಿ ಬಿಗಿ ಭದ್ರತೆ ಹರಿಯಾಣ ಮತ್ತು ಡೆಲ್ಲಿ ಬಾರ್ಡರ್ ಮಧ್ಯೆ ಇದೆ. ರೋಡಿಗೆಲ್ಲ ಮಳೆ ಹಾಕಿದ್ದಾರೆ. ಅಂದ್ರೆ ರೈತರು, ಹಳ್ಳಿನಲ್ಲಿರೋ ರೈತರಿಗೆ ಅವರು ಮುಖ್ಯವಾಹಿನಿಗೆ ಬಂದು ತಮ್ಮ ನೋವನ್ನ ತೋಡ್ಕೊಂಡು ಅದನ್ನ ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಯಾವ ಅವೆನ್ಯೂ ಇಲ್ಲ, ಅಂದ್ರೆ ಚಾನೆಲ್, ಯಾವ ಜಾಗ ಇಲ್ಲ ಅವರಿಗೆ. ಅಂದ್ರೆ ಯಾರಿಗೆ ಹೇಳ್ಬೇಕು ಅವ್ರ ಸಮಸ್ಯೆಗಳನ್ನ? ಧ್ವನಿ ಇಲ್ದವ್ರಂಗ ಆಗೋಗಿದ್ದಾರೆ. ಹಂಗಾಗಿ ಬರಗಾಲ ಇರ್ಲಿ ಏನಾದ್ರೂ ಇರ್ಲಿ, ಮೊನ್ನೆ ಒಂದು ಇಂಟರ್ನಲ್ಲಿ ಹೇಳಿದೆ, ಇಡೀ ಭಾರತದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದ ಒಂದು ಜನಸಮೂಹ ಜನಾಂಗ ಇತ್ತು ಅಂತಂದ್ರೆ ಅದು ರೈತರು ಅಂತಂದ್ರೆ. ಜಾತಿ ಪದ್ಧತಿ ಆಮೇಲೆ ಅದಿರ್ಲಿ, ಇಲ್ಲ ಅಂತಂದಲ್ಲ, ರೈತರು ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಜಾತಿ ಸೇರ್ತಾರೆ, ಅವರಷ್ಟು ಶೋಷಣೆಗೆ ಒಳಗಾಗಿರುವಂತ ಇನ್ನೊಂದು ವರ್ಗ ಯಾವುದು ಇಲ್ಲ ಅಂತಂದ್ರೆ. ಯಾಕಂದ್ರೆ ಧ್ವನಿನೇ ಇಲ್ಲ ಅಂತ, ಶೋಷಣೆ ಅಂತಂದ್ರೆ ಧ್ವನಿ ಇಲ್ಲದೆ ಇರೋದನ್ನ ಇನ್ನು ಹೊತ್ತಿಕ್ಕಂಥದ್ದು. ಅವರು ಬೆಳೀತಾರೆ, ಬೆಲೆ ಇಲ್ಲ, ನೀರಿರಲ್ಲ, ನೀರಿಗೋಸ್ಕರ ಪರದಾಡ್ಬೇಕು, ಯಾರ ಹತ್ರ ಹೋಗಿ ನೀರು ತರಿಸ್ಕೋಬೇಕು? ಅವರಲ್ಲಿ ಶಕ್ತಿ ಇರುತ್ತ ದುಡ್ಡು ಹಾಕಿ ಒಂದು ಚಾನೆಲ್ ಒಂದು ಏತ ನೀರಾವರಿ ಮಾಡ್ಕೊಳಕ್ಕೆ ಇರಲ್ಲ. ಇವತ್ತು ಜನಪ್ರತಿನಿಧಿಗಳು ಹಾಗೂ ಜನರು, ಅದರಲ್ಲೂ ರೈತರು ಇರ್ಬೋದು, ನಿರುದ್ಯೋಗಿಗಳು, ಒಂದು ದೊಡ್ಡ ಕಂದಕ ಇದೆ, ಗ್ಯಾಪ್ ಇದೆ. ಅದಕ್ಕೆ ಸೇತುವೆಗಳು ನಿರ್ಮಾಣ ಆಗ್ಬೇಕು, ಅವ್ರು ಬಂದು ನಮ್ಮ ಹತ್ರ ಕೆಲಸ ಮಾಡ್ಕೊಂಡು ಹೋಗೋ ಒಂದು ಸಂಬಂಧ ನಿರ್ಮಾಣ ಆಗ್ಬೇಕು, ಅದು ಕೂಡ ಇಲ್ಲ, ಅದು ಕೂಡ ಬರಗಾಲ ಇದೆ. ಎರಡನೇ ಪ್ರಶ್ನೆ ನೀವು ಕೇಳಿದ್ರಿ, ಅದು ನಾನು ಮರ್ತೋದೆ, ಅದೇನು ಪ್ರಶ್ನೆ? ದಾವಣಗೆರೆ ಲೋಕಸಭೆ ಕ್ಷೇತ್ರದಲ್ಲಿ ಯಾಕೆ ನೀವು ಸಂಸದರಾಗ್ಲಿಕ್ಕೆ ಬಂದ್ರಿ? ಯಾಕೆ ದಾವಣಗೆರೆನಲ್ಲಿ ಯಾಕೆ ಅಂತಂದ್ರೆ, ನಾನು ಒಬ್ಬ IAS ಆಕಾಂಕ್ಷಿಯಾಗಿ ಜಿಲ್ಲಾಧಿಕಾರಿಯಾಗಿ ಒಂದಾನೊಂದು ಕಾಲದಲ್ಲಿ 2006 2012 ತನಕ ನಾನು ತಯಾರಿ ಮಾಡಿದೆ. ಆ ಟೈಮಲ್ಲಿ ನಾನು ಬೆಳೆದಿದ್ದ ಪರಿಸ್ಥಿತಿ ಹೆಂಗಿತ್ತು, ಸ್ವಂತ ಮನೆ ಇರಲಿಲ್ಲ, ಬಡತನ, ಯಾವುದೋ ದನದ ಮನೇಲಿ ವಾಸ ಇದ್ವಿ. ತಂದೆ ತಾಯಿ, ನನ್ನ ತಂದೆ ಎಜುಕೇಟೆಡ್ ಆಗಿದ್ರು, ಹಂಗಾಗಿ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕಂತ ಹಂಬಲ ಇತ್ತು, ಚೆನ್ನಾಗಿ ಓದಿಸಿದ್ರು. ಅದ್ರ ಪರವಾಗಿ ನವೋದಯ ಶಾಲೆಯಲ್ಲೆಲ್ಲ ಓದಿದ್ವಿ, ಒಳ್ಳೆ ಶಿಕ್ಷಣ ಸಿಕ್ತು, ಒಳ್ಳೆ ಶಿಕ್ಷಣ ಜೊತೆಗೆ ಪುಸ್ತಕದ ಹವ್ಯಾಸ ಬೆಳೀತು. ಪುಸ್ತಕ ಓದ್ತಾ ಓದ್ತಾ ದೊಡ್ಡದಾಗಿ ಯೋಚನೆ ಮಾಡೋ ಶಕ್ತಿ ಬಂತು. ಅಂದ್ರೆ ನಮ್ಮನ್ನು ನಾವು ಸೆಟ್ಲ್ ಆಗ್ಬಿಡೋಣ, ಒಂದು ಆರಾಮಾಗಿ ಒಂದು ಸರ್ಕಾರಿ ನೌಕರಿ ತಗೊಂಡು, ಆ ಥಿಂಕಿಂಗ್ ಬರಲಿಲ್ಲ. ಇನ್ನು ದೊಡ್ಡದಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು, ಯಾಕಂದ್ರೆ ಪುಸ್ತಕ ಓದಿದಾಗ ನೀವು ಸೌತ್ ಅಮೇರಿಕದ ಯಾವುದೊಂದು ಕಾದಂಬರಿ ಓದ್ತೀರಿ, ಅಬ್ರಹಾಮ್ ಲಿಂಕನ್ನು, ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಏನೋ ಬುಕ್ಸ್ ಓದ್ತೀರಿ, ಅಲ್ಲಿ ಬರಾಕ್ ಒಬಾಮದ ಪುಸ್ತಕ ಎಲ್ಲ ಓದಿದ್ದೀನಿ, ಅವಾಗ ಸಾಧ್ಯತೆಗಳು ಕಾಣಿಸ್ತವೆ ನಿಮಗೆ. ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದಾಗ ಆತ ಜೀವ ಇರೋ ತನಕ ಅವನ ಜೀವನನ ಯಾವ ರೀತಿ ಬೆಳೆಸ್ಕೊಂಡು ಹೋಗ್ಬೋದು ಅನ್ನೋ ಸಾಧ್ಯತೆಗಳು ಕಾಣಿಸ್ತವೆ. ಆ ಸಾಧ್ಯತೆಗಳು ನಮ್ಮ ಶಾಲಾ ದಿನಗಳಿಂದ ಕಂಡು ಬಂದ್ವು. ಹಂಗಾಗಿ ಜಿಲ್ಲಾಧಿಕಾರಿಯಾಗಿ ಮನೆ ಇಲ್ದವ್ರಿಗೆ ಮನೆ ಕಟ್ಟೋಣ, ಶಾಲೆ ಇಲ್ದಿರೋ ಜಾಗದಲ್ಲಿ ಶಾಲೆ ಕಟ್ಟೋಣ, ಹಾಸ್ಪಿಟಲ್